ಏನ್ ಹಾಕೋತೀರಿ? ಸಿಂದಗಿ ತಾಲೂಕಿನ ದೇವರಪುರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುವ ಹುಣಶಾಳ ಗ್ರಾಮದ ಕೆರೆಯು ಸುಮಾರು 10 ವರ್ಷಗಳಿಂದ ನೀರಲ್ಲದೆ ಹನಿ ನೀರಿಲ್ಲದೆ ಒಣಗುತ್ತಿದೆ. ಜನರಿಗೆ ಕುಡಿಯುವ ನೀರಿನ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಜನರು ಮಹಾರಾಷ್ಟ್ರಕ್ಕೆ ಗುಳಿ ಹೋಗುವಂತಹ ಪರಿಸ್ಥಿತಿ ಆಗಿದೆ. ಈಗಾಗಲೇ ಒಂದು ಜೀಪ್ ಅದು ಮಾಡಿಕೊಂಡು ಗುಳಿ ಹೋಗ್ತಾ ಇದ್ದಾರೆ ಜನರು ನೀರಿಲ್ಲದೆ. ಅದರ ಸಲುವಾಗಿ ಸರ್ಕಾರದ ಜನಪ್ರತಿನಿಧಿಗಳು ಅಧಿಕಾರಿಗಳು ಬೇಗನೆ ಗಮನ ಹರಿಸಿ ಈ ಹುಣಶಾಳ ಗ್ರಾಮದ ಕೆರೆಗೆ ನೀರು ತುಂಬಿಸಬೇಕೆಂದು ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ. ಸರ್, ಕೆರೆಗೆ ನೀರೊಂದು 10 ವರ್ಷ ಆಯ್ತು ಸರ್, ನೀರಿಲ್ಲ. ಒಟ್ಟು ಸಚಿವರಿಗೆ ಇದ್ರ ಬಗ್ಗೆ ಹೇಳಿವಿ ಸರ್, ಮನವಿ ಮಾಡಿದ್ಕೊಳ್ಳಿ ಸರ್. ಈಗ ಅದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಎಸ್ಟಿಮೇಟ್ ಮಾಡ್ಯಾರ ಸರ್. ಈಗ ಅದು 5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ಯಾರ ಸರ್, ಮಾಡಿ ಅದು ಸರ್ಕಾರ ಕಳ್ಸ್ಯಾರ ಸರ್. ಸರ್ಕಾರದಿಂದ ಬೇಗನೆ ಮಂಜೂರಾತಿ ಮಾಡ್ಬೇಕು ಸರ್, ಇಷ್ಟೇ. ಸರ್ಕಾರದಿಂದ ಮಂಜೂರಾತಿ ಮಾಡಿ ಶೀಘ್ರದಲ್ಲೇ ಟೆಂಡರ್ ಕರೆದು ಕಾಮಗಾರಿಗೆ ಚಾಲನೆ ನೀಡಬೇಕು ಸರ್. ನೀಡಿದ್ರೆ ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಸುತ್ತಮುತ್ತ ಒಂದು 10 ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತೆ ಸರ್. ಹಾಗೂ ಬ್ಯಾಸಿಗೆಯಲ್ಲಿ ಗಂಭೀರ ಪರಿಸ್ಥಿತಿ, ಬ್ಯಾಸಿಗೆಯಲ್ಲಿ ಬಹಳ ಒಂದು ಗಂಭೀರ ಒಂದು ಹನಿ ನೀರು ಸಹಿತ ಇಲ್ಲ ಸರ್. ಒಂದು 10 ಕಿಲೋಮೀಟರ್ ನೀರಿಗಾಗಿ ಅಲ್ಲದಾಡುವಂತ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ನಾ ಮೈನುದ್ದೀನ್ ಭಗವಾನ್, ಹುಣಶಾಳ ಸರ್. ಈ ತಾಲೂಕಿನ ಹುಣಶಾಳ ಗ್ರಾಮಸ್ಥರನ್ನ ಮಾತಾಡೋದು. 10 ವರ್ಷದಿಂದ ಕೆರೆ ಏನಪ್ಪ ಅಂತ ಸಂಪೂರ್ಣ ಬತ್ತಿ ಹೋಗ್ಯದ. ಅದಕ್ಕೆ ಕುಡಿಯೋಕೆ ಮನುಷ್ಯರಿಗೆ ಆಯ್ತು, ಜಾನುವಾರುಗಳಿಗೆ ಆಯ್ತು, ಬಹಳ ತೊಂದರೆ ಆಗಿದೆ. ಈ ನಮ್ಮ ಪರಿಸ್ಥಿತಿ ಹೆಂಗದಪ್ಪ ಅಂತ ನಮ್ಮ ದನಗಳು ಕುಣಕಿ ಬಿಚ್ಚಿ ಹೊಡೆಯಂತ ಪರಿಸ್ಥಿತಿ ಅದ, ಮಳೆ ಆಗಿಲ್ಲ. ಅದಕ್ಕೋಸ್ಕರ ಏನಪ್ಪ ಆದಷ್ಟು ಏನಪ್ಪ ಅಂದ್ರೆ ಬೇಗನೆ ಏನಪ್ಪ ಅಂತ ನಮ್ಮ ಕೆರೆ ನೀರು ತುಂಬಿಸಿದ್ರೆ ಎಲ್ಲ ಜನರು ಜಾನುವಾರುಗಳು ಬದುಕುವ ಪರಿಸ್ಥಿತಿ, ಇಲ್ಲಂತಂದ್ರೆ ಸಾಯುವಂತ ಪರಿಸ್ಥಿತಿ ಅದಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀವಿ ಸರ್. ಗುತ್ತಪ್ಪಗೌಡ ಅಪ್ಪ ಸಾಹೇಬ್ ಕೋಟಿಕಾಣಿ ಸರ್, ಹುಣಶಾಳ. ಸುಮಾರು 10 ವರ್ಷಗಳಿಂದ ಕೆರೆಗೆ ನೀರಿಲ್ಲದೆ ಒಣಗುತ್ತಿದೆ. ಗುಳಿ ಹೋಗುವಂತ ಒಂದು ಪರಿಸ್ಥಿತಿ ನಮ್ಮ ಊರಲ್ಲಿ ಬಂದಿದೆ. ಈಗಾಗಲೇ ಗುಳಿ ಹೋಗ್ತಿದ್ದಾರೆ ಜನ. ಅದರ ಸಲುವಾಗಿ ಈಗ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಬುದ್ಧಿ ಬಸವಣ್ಣ ಐತ್ ನೀರಾವರಿ ಕಾಲುವೆಯಿಂದ ಸರ್ವೆಯನ್ನು ಮಾಡಿಕೊಂಡು 5 ಕೋಟಿ ರೂಪಾಯಿ ಎಸ್ಟಿಮೇಟ್ ಅನ್ನು ಮಾಡಿದ್ದಾರೆ. ಅದು ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿ ಅವರಿಗೆ ಆ ಫೈಲ್ ಹೋಗಿದೆ. ಅದರ ಸಲುವಾಗಿ ಸರ್ಕಾರದ ವತಿಯಿಂದ ಮೊನ್ನೆ ನಾನು ನಾಗರಪೇಟೆ ಬಂದು ಮಾಡಿದ್ದಿಲ್ಲ, ಅದು ಸೋಷಿಯಲ್ ಇಂಪ್ಯಾಕ್ಟ್ ನೋಡ್ದ ಹೆಣ್ಣ ಹೇಳೋದಿಲ್ಲ ಅಂತ ಹೇಳೋದಿಲ್ಲ.